ವಿದ್ಯುತ್ ದಸ್ತೀಕರಣ ಗುರಿಸಿ ಜನಗಳ ಸಮಾಜದ ಸ್ವಾಗತಿಸುವಂತ ವಿಜ್ಞಾನ ಪ್ರಕಾಶ ಸ್ವಾಮೀಜಿ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದ ಮಾಜಿ ಶಾಸಕರಾದ ಸಂಬಂಧಿಸಿದ ಜವಾಹರಲಾಲ್ ಡಾಕ್ಟರ್ ಎಸ್ ವೈ ಭೂಷಣ್ ಅವರೇ ನಾಗೇಂದ್ರ ಅವರೇ ತ್ರಿಪಾಠಿ ಸಂಚಕರಾದ ಡಾಕ್ಟರ್ ಇಲಾಮ್ ಸಭಿ ಅವರೇ ಮಾಜಿ ಕೆಲಸ ಒಂದು ವೇದಿಕೆಯನ್ನ ಪ್ರಶ್ನಿಸಬೇಕು. ಆ ವೇದಿಕೆ ಮುಖಾಂತರ ಹಲವಾರು ತಜ್ಞರು ರೈತ ಕಟ್ಟಿಗಳಿರ್ಬಹುದು, ಹೋರಾಟಗಾರರಿರ್ಬಹುದು, ಚಿಂತಕರಿರ್ಬಹುದು, ಮತ್ತೆ ಕಳಿಸಿ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮುಂದೆ ಹಂಚಿಕೊಳ್ಳಿ. ಒಂದು ಕಾರ್ಯಕ್ರಮ ಈಗಾಗಲೇ ರೋಣಾಲವರು, ಮುಷಾದ್ ಅವರು, ನಾಗೇಂದ್ರ ಅವರು, ಕುಮಾರಸ್ವಾಮಿ ಅವರು ತಮ್ಮ ಅನುಭವ ತಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಈ ವಿದ್ಯುತ್ ದಾಸೀಕರಣ ಪರಿಣಾಮಗಳನ್ನ ನಿಮಗೆ ಹೇಳುವಂತ ಮಾಡಿದರು. ಕಳೆದ ಯುವ ವರ್ಷಗಳಲ್ಲಿ ಜಯಂತಿ ವರ್ಷಗಳಲ್ಲಿ ಸುಮಾರು ಜನ ವಿರೋಧಿ ಶಾಸಕರನ್ನು ರಚನೆ ಮಾಡಲಾಗಿದೆ. ನಾವೆಲ್ಲ ಮಾಡುವಂತ ಮಾಡಿದ್ದೇವೆ. ನಿಮ್ಮ ಮುಂದೆ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಹಲವಾರು ನಮ್ಮ ದೃಢ ಕೂಡ ಸಾಕಷ್ಟು ಒಳ್ಳೆ ವಿಚಾರಗಳು ನಮ್ಮ ಮುಂದೆ ಮಂಡಿಸುವ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ನಮ್ಮ ಮುಂದಿನ ಗುರಿ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ಮಂಡಿಸುವಂತ ಪ್ರಯತ್ನ ಆಗಬೇಕು. ನಮ್ಮೆಲ್ಲ ಕಲಿಕೆಯಾಗಿದೆ. ಆ ನಿಟ್ಟಿನಲ್ಲಿ ಅವ್ರ ಕೆಲಸ ಮಾಡಿ ಅವರಿಗೆ ನಮ್ಗೆ ಬೇಕಾದಂತಹ ಉದ್ಯೋಗಗಳನ್ನು ಕಳ್ಕೊಂಡಿದ್ದೀವಿ. ಸುಮಾರು ಕೋವಿಡ್ ಅಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರದ ಆಟಿಕೆಯಿಂದ ಸಾಕಷ್ಟು ಉದ್ಯೋಗಗಳನ್ನ ಉದ್ಯೋಗಗಳನ್ನ ಕಳ್ಕೊಳ್ಳುವಂತ ಪ್ರಯತ್ನ ಈ ದೇಶದ ಸಾಕಷ್ಟು ಉದ್ದಿದ್ದಾರೆ. ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಮತ್ತು ಕೆಲಸ ಮಾಡದೆ ಧರ್ಮವನ್ನು ಮತ್ತೆ ತಂದು ಕೆಲವು ಸೃಷ್ಟಿ ಮಾಡಿ ಶಿವಮೊಗ್ಗದಲ್ಲಿ ನೋಡಿದ್ವಿ ನಾವು. ಬರೀ ಒಂದು 10 ರೂಪಾಯಿ ಕಾವೇರಿ ಕೇಳಿದ್ರೆ ಇಡೀ ಸಮಾಜವನ್ನೇ ಯೋಜನೆ ಮಾಡಿದ್ರು. 10 ರೂಪಾಯಿ ಕೇಳ್ತೀವಿ, 10 ರೂಪಾಯಿ ನಾವು ಶಾಲೆ ಹಾಕಿಬಿಟ್ಟೆ ಇಡೀ ಸಮಾಜವನ್ನೇ ಯೋಜನೆ ಮಾಡುವಂತ ಪ್ರಯತ್ನ ಮಾಡ್ತದೆ. ಅದ್ರ ಬಗ್ಗೆ ನಾವು ಕೂಡ ಗಂಭೀರವಾಗಿ ಚಿಂತನೆ ಮಾಡ್ಕೊಳ್ಳ ಅವಶ್ಯಕತೆ ಇದೆ. ಯಾಕೆ ಯಾರು ಕೆಲಸ ಮಾಡೋದ್ರು ಇಂಥದ್ದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಕೆಲಸ ಮಾಡಿದ್ರೆ ಬಹುಶಃ ಇಂಥದ್ದು ಮಾಡುವ ಅವಶ್ಯಕತೆ ಇಲ್ಲ. ಜನಸಾಮಾನ್ಯರ ಪರವಾಗಿ, ಸಮಾಜದ ಪರವಾಗಿ, ರಾಜ್ಯದ ಪರವಾಗಿ ಕೆಲಸ ಮಾಡಿದ್ರೆ ಇಂಥ ಮಾಡುವ ಅವಶ್ಯಕತೆ ಇಲ್ಲ. ಧೈರ್ಯ ಹೇಳ್ಬೋದು, ಕೆಲಸ ಮಾಡಲಿನೇ ನಮ್ಮ ಪರವಾಗಿ ನಾವು ಮಾಡಬೇಕಂತ. ಆದ್ರೆ ಇಲ್ಲಿ ಯಾವುದೇ ಕೆಲಸಗಳಿಲ್ಲ. ಅನಾವಶ್ಯಕ ಗಲಭೆ ಸೃಷ್ಟಿ ಮಾಡಲು ಸಮಾಜಗಳಲ್ಲಿ ಒಡೆತನ ಮಾಡುವಂತ ಪ್ರಯತ್ನ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ನೀವು ಪೂರ್ವ ಆಗಬೇಕು. ಎಷ್ಟು ಸಾರಿ ಹೇಳ್ತಾರೆ ನಮ್ಮ ಸಂವಿಧಾನವನ್ನು ಮುದ್ದೆ ಮಾಡಲಿಕ್ಕೆ ಮಾಡ್ತೀವಿ, ಸಂವಿಧಾನವನ್ನು ಪ್ರಸಾರ ಮಾಡಲಿಕ್ಕೆ ನಮ್ಮ ಕೂಡ ಸಾಕಷ್ಟು ಬೇಕಂತ ನೋಡಿದ್ದೆ. ಸಂವಿಧಾನ ನಿಧಿ ಹೋದ್ರೆ ಮತ್ತೆ ನಾವು ಗೊತ್ತಿಲ್ಲ ಅವಿಷ್ಟ ಹೇಳ್ತಾರ ಸಂವಿಧಾನವನ್ನು ಪ್ರಸಾರ ಮಾಡಲಿಕ್ಕೆ ಬಂದಿದ್ದಾರೆ. ಆದ್ರೆ ಮತ್ತೆ ಅವರು ಅಲ್ಲಿ ಪತ್ರಿಕೆ ಮನಸ್ಸಿಗೆ ಹೋಗಬೇಕಾದ ನಮಗೆ ಒಳ್ಳೆಯ ಶಿಕ್ಷಣ ಬೇಕು. ಸಮಾಜದ ಪತ್ರಿಕೆ ನಮಗೆ ಅನುಕೂಲ ಆಗುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು. ಹೀಗಾಗಿ ಹೊಸ ಹೊಸ ಕಾನೂನಿನಿಂದ ಇವತ್ತು ಎಲ್ಲ ಬದಲಾವಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಅದು ರೈಲು ರೈಲನ್ನ ಈಗ ಹೆಚ್ಚು ಕಮ್ಮಿ ಸೇರ್ಕೊಂಡು ಅಂತಕ್ಕೆ ತಮ್ಮ ನಿಂತಿದ್ದಾರೆ. ಅದನ್ನ ಸೊ ಈಗಾಗಲೇ ಎಪಿಎಂಸಿಗಳನ್ನ ಖಾಸಗೀಕರಣ ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನ ಆಗಿದೆ. ಅದು ಬೆಳಗಾಂ ಟೆಕ್ನಾಲಜಿ ಪಟ್ಟ ಆಗಿದೆ, ನಮಗೆ ಆಗಿದೆ. ಬೆಳಗಾಂನಲ್ಲಿ ಹೋರಾಟ ಮಾಡಿದ್ದಾರೆ ಅಲ್ಲಿ ಎಪಿಎಂಸಿ ಅವರು ಸರ್ಕಾರ ಖಾಸಗಿ ಮಾರುಕಟ್ಟೆಗೆ ಅನುಮತಿ ಸರ್ಕಾರ. ಸೊ ಹೆಚ್ಚು ಕಮ್ಮಿ ಅದು ತೆಗೆದುಕೊಳ್ಳುವಂತಹ ಹಂತದಲ್ಲಿ ಸರ್ಕಾರಿ ಮಾರುಕಟ್ಟೆ ಇದೆ. ಸೊ ಖಾಸಗಿ ಆದ್ರೆ ಖಂಡಿತವಾಗಿ ಸರ್ಕಾರ ನಿಯಂತ್ರಣ ಕಳೆದುಕೊಳ್ಳಬೇಕು. ಎಪಿಎಂಸಿಯಲ್ಲಿ ಯಾರು ಅವರಿಗೆ 10% ಸಸಿ ಕೊಡಬೇಕು. ಖಾಸಗಿ ಮಾರುಕಟ್ಟೆಯಲ್ಲಿ
ಮಾಡ್ತಾರೆ ಸರ್ಕಾರ ನಮ್ಮ ಬಹಳ ಅವಶ್ಯಕತೆ ಅಂತ ಹೇಳಿ